ಬೆಳಗಾವಿ ಜಿಲ್ಲೆಯ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಿಗೆ ಯಾವುದೇ ರೀತಿಯ ಮರ್ಯಾದೆ ಸಿಗುತ್ತಿಲ್ಲ ಎಂದು ಪಂಚಾಯಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿ ಎದುರಲ್ಲೇ ಧರಣಿ ಕುಳಿತ ಸದಸ್ಯರು ತಮ್ಮ ಹಕ್ಕನ್ನು ಕಸಿದುಕೊಂಡಿರುವ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯಿತಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆಕ್ರೋಶಗೊಂಡಿರುವ ಸದಸ್ಯರು ಇಂದಿನ ಜಿಲ್ಲಾ ಪಂಚಾಯಿತಿ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಧರಣಿಗೆ ಕುಳಿತಿದ್ದಾರೆ. ನಮ್ಮ ಸಮಸ್ಯೆಯನ್ನು ಸರ್ಕಾರದಲ್ಲಿ ಈಗ ಕೇಂದ್ರ ಕಚೇರಿ ಪಕ್ಕಕ್ಕೆ ಅಧಿಕಾರಿಗಳಿಗೆ ನಮ್ಮ ಸಚಿವರುಗಳಂತೆ ಕಾರಣ ನಾವು ಕೂಡ ಮನೆ ಮುಂದೆ ನಿಲ್ಲಿಸಿದ್ದ ಎಎಸ್ಐ ಕಾರಿಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಹುಬ್ಬಳ್ಳಿ ಗಾಂಧಿವಾಡದ ಸದಾಶಿವ ನಗರದಲ್ಲಿ ಘಟನೆ ನಡೆದಿದೆ. ಅರ್ಥನ್ ಸೆಬಾಸ್ಟಿನ್ ಎನ್ನುವರಿಗೆ ಸೇರಿದ ಮಾರುತಿ 800 ಕಾರಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಿನಗಳ ಹಿಂದೆ ಜಾತಿ ನಿಂದಿಸಿ ದಲಿತ ಮುಖಂಡನೊಬ್ಬ ಭಾಷಣ ಮಾಡಿದ ವಿರುದ್ಧ ಗೋಕಾಕ್ ಬ್ರಾಹ್ಮಣ ಸಮಾಜದವರು ಹೋರಾಟ ಮಾಡಿದರು. ಬ್ರಾಹ್ಮಣ ಜಾತಿ ನಿಂದನೆ ಮಾಡಿದ ದಲಿತ ಮುಖಂಡನನ್ನು ಬಂಧಿಸಲು ಆಗ್ರಹಿಸಿ ಗೋಕಾಕ್ದಲ್ಲಿ ಇಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ತೆರಳಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಪ್ರಮೋದ್ ಜೋಶಿ ಮಾತನಾಡಿದರು. ಈಗ ನಾವು ಬಿಡುಗಡೆ ಕೂಗಿದ ಹಾಗೆ ಸರ್ವೇ ಜನ ಸುಖಿನೋ ಭವಂತೋ ಎನ್ನುವಂತಹ ನಮ್ಮ ಸಮಾಜ ಈ ಸಮಾಜವನ್ನು ನಾವು ಗೋಕಾಕ್ ತಾಲೂಕಾ ಅಖಿಲ ಬ್ರಾಹ್ಮಣ ಸಮಾಜದ ವತಿಯಿಂದ ಆ ಒಂದು ನಿಂದನೆಯನ್ನು ನಾವು ಪ್ರತಿಭಟನೆ ಮೂಲಕ ಈಗ ನಾವು ಸರ್ಕಾರಕ್ಕೆ ತಿಳಿಸುತ್ತಾ ಇದ್ದೇವೆ. ಅಂಬೇಡ್ಕರ್ ಅವರನ್ನು ಕಂಡರೆ ನಮಗೂ ಅವರ ಒಂದು ಫಂಡಮೆಂಟಲ್ ಆಗ್ತ ಬರಲ್ಲ, ಅವರಿಗೆ ನಾವು ಪ್ರೇಮಿ ಎಲ್ಲರೂ. ಆದ್ದರಿಂದ ನಾವು ಅವರಿಗೂ ಸಹಿತ ಭಾರತ ದೇಶಕ್ಕೇನೆ ಇದ್ದಾರೆ. ಆದ್ದರಿಂದ ವ್ಯಕ್ತಿ ನೋಡುವ ನಮ್ಮ ಸಮಾಜವನ್ನು ನಿಂದಿಸದಕ್ಕಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯು ಯಾವ ಸಮಾಜಕ್ಕೂ ಅಲ್ಲ, ಯಾವ ಪಕ್ಷಕ್ಕೂ ಅಲ್ಲ, ಯಾವುದಕ್ಕೂ ಅಲ್ಲ, ವ್ಯಕ್ತಿ ನೋಡುವ ಒಬ್ಬ ಮುಂದಿನ ಕಾರ್ಯಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ. ಸಮಾಜಕ್ಕೆ ಬಂಧುಗಳೇ,
ಆರೋಗ್ಯವಂತ ಮಕ್ಕಳಿಂದ ಮಾತ್ರ ರಾಷ್ಟ್ರದ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಗೋಕಾಕ್ ತಾಲೂಕಿನ ದುಪ್ಪದಾಳ ಗ್ರಾಮದಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಮಕ್ಕಳ ಶಿಶು ಪ್ರದರ್ಶನದಲ್ಲಿ ಸ್ಥಳೀಯ ಕಾರ್ಯಕರ್ತರು ಹೇಳಿದರು. ಜನಿಸಿದಾಗಿನಿಂದ ಜನ್ಮ ಕೊಟ್ಟ ತಾಯಂದಿರು ಮಗುವಿನ ಆರೋಗ್ಯವನ್ನು ಜೋಪಾನ ಮಾಡುವುದರ ಜೊತೆಗೆ ಮಗುವಿನ ಬೆಳವಣಿಗೆಗೆ ಗಮನ ಹರಿಸಬೇಕು. ಇಂತಹ ಆರೋಗ್ಯಕರವಾದ ಮಕ್ಕಳು ಮುಂದಿನ ಸದೃಢ ಪ್ರಜೆಗಳಾಗಿ ರೂಪುಗೊಳ್ಳಲು ಸಾಧ್ಯವೆಂದು ಹೇಳಿದರು. ಆದ್ದರಿಂದ ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದರು. ಈ ಆರೋಗ್ಯ ತಪಾಸಣೆ ಹಾಗೂ ಮಕ್ಕಳ ಸ್ಪರ್ಧೆಯಲ್ಲಿ ನಿರೀಕ್ಷೆಗೂ ಮೀರಿದ ಮಕ್ಕಳು ಮತ್ತು ತಾಯಂದಿರು ಪಾಲ್ಗೊಂಡಿದ್ದರು. ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ತಮ್ಮ ಆಯಾ ಅಂಗನವಾಡಿ ಭಾಗಕ್ಕೆ ಬರುವಂತ ಮಕ್ಕಳನ್ನು ಆರಿಸಿ ಬೇಬಿ ಶೋ ಅಂತ ಮಾಡಿ ಇಲ್ಲಿ ಶ್ರೀ ದುರ್ಗಾದೇವಿ ಗುಡಿಯಲ್ಲಿ ಕಾರ್ಯಕ್ರಮ ನಡೆಸಿದರು. ಅದರಲ್ಲಿ ತೂಕ ಎತ್ತರ ಶಿಸ್ತು ಎಲ್ಲ ನೋಡಿ ಮೂರು ಬಹುಮಾನಗಳನ್ನು ವಿತರಿಸಿದರು. ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಂತ ಸುಮಾರು 45 ಜನ ಮಕ್ಕಳು ತಾಯಂದಿರು ಎಲ್ಲರೂ ಹಾಜರಾಗಿ ಬಂದಿದ್ದರು. 23/1/18 ಮಕ್ಕಳ ಶಿಶು ಪ್ರದರ್ಶನ ಹಮ್ಮಿಕೊಂಡಿದೆ. ಇದು ಆರೋಗ್ಯವಂತ ಮಗು ತೂಕ ಎತ್ತರ ಆಮೇಲೆ ಅವ್ರ ಕುಟುಂಬ ಜನ ಅಂತರ ವಿಧಾನ ಬಗ್ಗೆ ಅವರಿಗೆ ತಿಳಿಸಿ ಹೇಳಿ ಯಾರ ಅದರದ ಬಗ್ಗೆ ಇದು ವಹಿಸ್ಕೋತಾರೋ ಆಮೇಲೆ ಆಪರೇಷನ್ ಎರಡು ಮಕ್ಕಳಿಗೆ ಮಾಡಿಸ್ಕೋತಾರೋ ವಿಧಾನ ಬಗ್ಗೆ ಎಲ್ಲ ಹೇಳಿ ಅವ್ರದ ಆರೋಗ್ಯವಂತ ಮಗುದ ಸ್ವಚ್ಛತೆ ಬಗ್ಗೆ ಮತ್ತು ಅವ್ರದ ಪರ್ಸನಲ್ ಮನೆಯಿಂದ ಸಂಸಾರದ ಇದರದ ಬಗ್ಗೆ ಎಲ್ಲ ತಿಳಿಸಿ ಅವ್ರಿಗೆ ಹೇಳಿ ಅದರ ಬಗ್ಗೆ ನೋಡಿಕೊಂಡು ಅವ್ರದ್ದು ಮಕ್ಕಳದ್ದು ಎತ್ತರ ತಕ್ಕದ ತಿಂಗಳ ತಕ್ಕ ವೇಟ್ ತೂಕ ತಿಂಗಳ ತಕ್ಕ ಎತ್ತರ ಇವೆಲ್ಲ ಈ ಸರಿ ಲಸಿಕಾ ಕಾರ್ಯಕ್ರಮ ತಿಂಗಳಿಗೆ ಸರಿಯಾಗಿ ಮಾಡಿಸಿದಾರ ಇಲ್ಲೋ ಒಂದೂವರೆ ವರ್ಷದ ಸರಿಯಾಗಿ ಇಮ್ಯುನೈಸೇಷನ್ ಆಗಿದ್ದು ಇಲ್ಲೋ ಇವೆಲ್ಲ ವಿಚಾರ ಮಾಡಿ ತಿಳುವಳಿಕೆ ಇದು ಮಾಡಿ ಅವ್ರಿಗೆ ತಿಳಿಸಿ ಹೇಳಿ ಅದರ ಬಹುಮಾನ ವಿತರಣೆ ನೋಡಿಕೊಂಡು ನಾವು ವಿತರಣೆ ಮಾಡ್ತೀವಿ. ಎಲ್ಲ ಗ್ರಾಮದಲ್ಲಿ ನಡೆದಿದೆ. ಘಟಪ್ರಭಾ ಆಯಿತು, ಸಿಂಧಿ ಕುರುಬೆಟ್ಟು, ಆಮೇಲೆ ದುರ್ದುಂಡಿ ಗ್ರಾಮದಲ್ಲಿ ಎಲ್ಲ ವಿತರಣೆ ಮಾಡಿ ದುಪ್ಪದಾಳ ಗ್ರಾಮದಲ್ಲಿ ಇವತ್ತು ಹಮ್ಮಿಕೊಂಡಿದೆ. ಮತ್ತು ರಜಪೂತ್ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಂಧಿ ಕುರುಬೆಟ್ಟು. ಮುಂದಿನ 10 ವರ್ಷಗಳ ಬಳಿಕ ಸಿಎಂ ಸ್ಥಾನವನ್ನು ಕೇಳುತ್ತೇನೆ, ಅಲ್ಲಿಯವರೆಗೂ ಆ ಜಾಗದ ಬಗ್ಗೆ ಮಾತನಾಡಲ್ಲ ಎಂದು ಶಾಸಕ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಮಾತನಾಡಿದ ಶಾಸಕ ಸತೀಶ್ ಜಾರಕಿಹೊಳಿ, ಸದ್ಯಕ್ಕೆ ಸಿಎಂ ಆಗುವ ಕನಸು ನನಗಿಲ್ಲ. ಮುಂದಿನ 2 ಬಾರಿ ಯಾರು ಸಿಎಂ ಆಗ್ತಾರೆ ಎಂಬುದರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. 2 ಬಾರಿಯ ನಂತರ ಅಂದರೆ 10 ವರ್ಷಗಳ ನಂತರ ನಾನು ಸಿಎಂ ಸ್ಥಾನ ಕೇಳುತ್ತೇನೆ. ಈ ಬಗ್ಗೆ ಸಂಘಟನೆ ನಡೆಯುತ್ತಿದೆ. ನಾನು ಶಾರ್ಟ್ಕಟ್ನಲ್ಲಿ ಹೋಗಲ್ಲ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ತೊರೆಯುವ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಜಾರಕಿಹೊಳಿ, ನಾನು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಲ್ಲ. ಜೆಡಿಎಸ್ನಿಂದ ಯಾರೂ ಮಾತನಾಡಿಲ್ಲ. ಅಸಮಾಧಾನ ಜಿಲ್ಲೆಯಲ್ಲಿ ಮಾತ್ರ ಇದೆ ಅಷ್ಟೇ ಎಂದರು. ಹೊರಗೆ ಬಂದಿದ್ದೀನಿ ನಾನು, ಇದ್ದೇ ಇದೆ. ನಾವು ಸಾಕ ಸರ್ ಹೇಳಿದ್ವಿ, ಭಾಷೆನಲ್ಲಿ ಹೇಳಿದ್ವಿ, ಅದರಲ್ಲಿ ಪ್ರಶ್ನೆ ಇಲ್ಲ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ನಮ್ಮ ಸಮಸ್ಯೆ ಇದ್ದೇ ಇದೆ, ಅದನ್ನು ವರಿಷ್ಠ ಗಮನಕ್ಕೆ ನಾವು ತಂದಿದ್ದೀವಿ ನೋಡೋಣ. ಅವರು ಸೂಕ್ಷ್ಮದಲ್ಲಿ ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವೇಟ್ ಮಾಡ್ತೀವಿ. ನಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ತಪ್ಪಿಸ್ಲಿಕ್ಕೆ ಈಗಾಗಲೇ ಸಾಕಷ್ಟು ತಂತ್ರಗಾರಿಕೆ ನಡೀತಾ ಇದೆ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅವ್ರು ತೀರ್ಮಾನ ಮಾಡಿದೆ ಅಂತಿಮ. ನಾವು ಹೇಳಲಿಕ್ಕಾಗಲ್ಲ ನಮ್ಮ ಹಂತದಲ್ಲಿ ಇಲ್ಲೂ ಕೂಡ. ಅದೇನಿದ್ರು ಕೂಡ ಬೆಂಗಳೂರು ಹಂತದಲ್ಲಿ, ಅನಂತರ ಡೆಲ್ಲಿ ಹಂತದಲ್ಲಿ ಅಂತಿಮ ಆಗಬೇಕಷ್ಟೆ. ಸಮರ್ಥವಾಗಿರಬೇಕು. ನನ್ನ ಬೆಂಬಲಿಗರಂತಂದ್ರೆ ನಾನು ಹೇಳಿಲ್ಲ, ಭಾಷೆನಲ್ಲಿ ಕೂಡ ಹೇಳಿದ್ದೀನಿ, ಅವ್ರ ಮುಂದೆ ಹೇಳಿದ್ದೀನಿ. ಅವ್ರದ್ದು ಸರ್ವೇದಲ್ಲಿ ಅವ್ರ ಹೆಸರು ಬರಬೇಕು, ಅವ್ರಿಗೆ ಜನ ಬೆಂಬಲ ಇರಬೇಕು. ಅಂಥವ್ರು ಮಾತ್ರ ನಾವು ಕೊಡಂತ ಹೇಳ್ತೀವಿ, ಹೊರತಾಗಿ ನಮ್ಮ ಜೊತೆ ಇದಾನೆ ಅಂತ ನಾವು ಕೊಡಂತ ಹೇಳೋಲ್ಲ. ಇನ್ನು 10 ವರ್ಷ ವೇಟಿಂಗ್ ಇದೆ ನಮ್ಮದು. ಮುಖ್ಯಮಂತ್ರಿ ಸ್ಥಾನ ಕೇಳೋದು 10 ವರ್ಷ ನಂತರ ತಿಳಿದೀನಿ ನಾನು. 10 ಇಯರ್ಸ್ ನಂತರ ಅಷ್ಟು ಸುಲಭವಾಗಿ ನಾನು ಬೇರೆ ಅವ್ರ ಜೊತೆ ಶಾರ್ಟ್ಕಟ್ ಹೋಗೋಣಲ್ಲ. ನಾನು 10 ವರ್ಷ ನಂತರ ನಾನು ಕ್ಲೇಮ್ ಮಾಡ್ತೀನಿ. ನಾನು ಇನ್ನೂ 2 ಚುನಾವಣೆ ಅಲ್ಲಿವರೆಗೆ ನನ್ನ ಪೇಷನ್ಸ್ ಇದೆ. 2 ವರ್ಷಗಳ ನಂತರ 2 ಚುನಾವಣೆ ನಂತರ ನಾವು ಆ ಪೋಸ್ಟನ್ನು ಕ್ಲೇಮ್ ಮಾಡ್ತೀವಿ. ಹೊರತಾಗಿ ಈಗ ಯಾರು ಆಗ್ತಾರೋ ನಾವು ಅವ್ರ ಜೊತೆ ಇರ್ತೀವಿ, ಅವ್ರು ಸಪೋರ್ಟ್ ಮಾಡ್ತೀವಿ ಎಲ್ಲ ರೀತಿಯಿಂದ. ಈಗ ಪಾತ್ರ ಅಷ್ಟೇ ನಮ್ಮದು.